ಓಕೆ, ಈಗ ಶೂಟಿಂಗ್ ಟೈಮಲ್ಲಿ ಫ್ರೆಂಡ್ಸ್ಗಳ ಬಗ್ಗೆ ಫ್ರೆಂಡ್ಸ್ಗಳು ಸ್ವಲ್ಪ ಜಲ್ಲ ಮಾಡುವಂಥ ಸೀನ್ಗಳು ಒಂದರಲ್ಲಿ ಪವನ್ ಅವ್ರನ್ನ ಎತ್ಕೊಂಡು ಹೋಗಿ ಅವರ ಬಾಯಿಗೆ ಬಟ್ಟೆ ತುರ್ಕೋವಂಥದ್ದು ಅಂದರೆ ಟ್ರೈಲರ್ ನೋಡಿದಾಗ, ಸೊ ಆ ಥರ ಸೀನ್ಗಳನ್ನ ಯಾವ ರೀತಿ ಎಂಜಾಯ್ ಮಾಡ್ತೀರಿ? ಇವಾಗ ಫ್ರೆಂಡ್ಸ್ ಅಂತ ಹೇಳಿದ್ರೆ ಬರ್ಡೇ ಆಯಿತು ಅಂದರೆ ಬರ್ಡೇ ಬಂಪ್ಸ್ ಕೊಡೋದು ಆ ಥರ ಎಲ್ಲ ಏನಾದರೂ ಒಂದು ಎಂಜಾಯ್ ಮಾಡ್ತಾನೆ ಇರ್ತಾರೆ. ಸೊ ನೀವು ಮೂರು ಜನ ಇಲ್ಲಿ ಸೇರ್ಕೊಂಡಿದ್ದೀರಿ ಆ್ಯಂಡ್ ಭಟ್ರು ಒಂದು ಟೀಮ್ ಕೂಡ ಈ ಜಾಗದಲ್ಲಿ ಸೇರ್ಕೊಂಡು ಏನಾದರೂ ಎಂಜಾಯ್ ಮಾಡಿದಂಥದ್ದು ಫ್ರೆಂಡ್ಸ್ಗಳು ಫ್ರೆಂಡ್ಸ್ಗಳು ಸೇರ್ಕೊಂಡು ಏನಾದರೂ ಇದು ಸನ್ನಿವೇಶ ಈಚ್ ಆ್ಯಂಡ್ ಎವ್ರಿ ಸೀನ್ ಎಂಜಾಯ್ ಮಾಡಿದ್ದೀವಿ. ಪವನ್ಗಂತೂ ತುಂಬ ರೇಕ್ಸ್ ಇದ್ದೀನಿ, ತುಂಬ ರೇಕ್ಸ್ ಇದ್ದೀನಿ ಅಂದರೆ ಪವನ್ ಹಂಗೆ ಮಾಡ್ಬೇಕಣ ಹಿಂಗೆ ಮಾಡೋಣ ಕಣ ಹೌದಾ ಈಗಿರೋಣ ಏನಾದ್ರು ಶರ್ಮಿಲ ಬಂದಿದ ತಕ್ಷಣ ಆಕ್ಟಿವ್ ಆಗ್ಬಿಡ್ತೀಯ, ನಮ್ಮ ಜೊತೆ ಯಾಕೆ ಆಕ್ಟಿವ್ ಆಗಲ್ಲ, ಅಯ್ಯೋ ನೀವು ಹಾಗೆ ಹೇಳಬೇಡಿ ಅದು ನನ್ನ ಪಂಚು, ಹುಡುಗಿರು ಬಂದರೆ ಪಂಚ್ಗಳು ಜಾಸ್ತಿ ಬರುತ್ತೆ ನಂದು. ನಾನು ಅಂದರೆ ಇದು ಇದು ಫನ್ ತಮಾಷೆ ರೀತಿಯಲ್ಲಿ. ದಿಗಿನೂ ಅಷ್ಟೇ, ದಿಗಿ ನಾನು ಸೈಕ್ಲಿಂಗ್ ಮಾಡ್ಕೊಂಡು ಹೋಗ್ತಿದ್ವಿ, ಶೂಟ್ ಮಾಡ್ತಿದ್ವಿ, ನಾನು ದಿಗಿ ಪವನ್ ಪ್ಯಾಕಪ್ ಆದಮೇಲೆ ಒಂದೇ ಕಾರಲ್ಲಿ ಹಳೆ ಹಾಡುಗಳು ಕೇಳಿಕೊಂಡು ಗ್ಲಾಸ್ ಎಲ್ಲ ಇಳಿಸ್ಕೊಂಡು ಹೋಗ್ತಿದ್ವಿ. ಒಂದೊಂದ್ಸಲ ಪವನ್ ಇರ್ತಿರಲಿಲ್ಲ, ನಾನು ದಿಗಿ ಹೋಗ್ತಿದ್ವಿ, ನಾನು ಭಟ್ರು ಜರ್ನಿ ಮಾಡ್ತಿದ್ವಿ. ಬೆಳಿಗ್ಗೆ ಬೆಳಿಗ್ಗೆ ಹೋಗಬೇಕಾದ್ರೆ ಒಂದು 5:30-6 ಗಂಟೆಗೆ ನಾವು ರೂಮ್ ಬಿಟ್ಟು ಹೋದರೆ ಬೆಳಗಿನ ಜಾವ ಅಲ್ಲ, ಅವಾಗ ತಾನೇ ಸೂರ್ಯ ಬರ್ತಾಯಿರುತ್ತೆ, ಮಂಜು ಒಂದು ಕಡೆ, ಹಸಿರು ಒಂದು ಕಡೆ, ನದಿ ಎವ್ರಿ ಡೇ, ಈಚ್ ಆ್ಯಂಡ್ ಎವ್ರಿ ಡೇ ಆ್ಯಸ್ ಎ ಫ್ರೆಂಡ್ಸ್ ಕೂಡ ಎಂಜಾಯ್ ಮಾಡೋದು. ಬಿಕಾಸ್ ಪವನ್ ಏನು ಹೊಸಬಾಲ, ನನ್ನ ಒಂದಷ್ಟು ಸಿನಿಮಾಲಿ ಆ್ಯಕ್ಟ್ ಮಾಡಿದ್ದ ಫ್ರೆಂಡಾಗಿ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗಿಂದನೂ ನಾನು ಪವನ್ನ ನೋಡ್ತಾ ಇದ್ದೀನಿ. ಸೊ ನಾನು ದಿಗಿ ಪವನ್ ಮಾತ್ರ ಅಲ್ಲ, ಇಡೀ ತಂಡ ಭಟ್ರು ಇಡೀ ತಂಡ ತುಂಬಾ ಖುಷಿಯಾಗಿ ಮಾಡಿದ್ವಿ.